चरंडी कामगारिगे 50 लक्ष रूपाय खर्चु माडि ई कामगारी मार्ता इद्दारे आदरे 50 लक्ष खर्चु माडि इदन्न निधानक्के ओळ्ळे रीतियागि चरंडी व्यवस्थेयन्न माड्कोडबेकागित्तु आदरे कळपेयिंद कामगारी कूडिदे अंत इल्लि सार्वजनिकरु आक्रोश व्यक्तपडिसुत्तिद्दारे ई कुरितु ब्रेकिंग लभ्यवागुत्तिदे नोडि ಕೂತನೂರು ಗ್ರಾಮದಲ್ಲಿ ನಿರ್ಮಾಣ ಮಾಡ್ತಾ ಇರುವಂತಹ ಚರಂಡಿ ಕಾಮಗಾರಿ ಇದು 50 ಲಕ್ಷ ವೆಚ್ಚದಲ್ಲಿ ಗ್ರಾಮದಲ್ಲಿ ಕೈಗೊಂಡಿರೋ ಕಾಮಗಾರಿ ಆದರೆ ಉಪಯೋಗಕ್ಕೆ ಬಾರದೆ ಕಳಪೆಯಿಂದ ಕೂಡಿದೆ ಕಾಮಗಾರಿ ಎನ್ನುವಂತಹ ಆರೋಪ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಕಾಮಗಾರಿಯಲ್ಲಿ ಕಳಪೆ ಆರೋಪ ಮಾಡಿದ್ದಾರೆ ಸಾರ್ವಜನಿಕರು ಕಳಪೆಯಿಂದ ಕೂಡಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ सिमेंट इले कित्कोंड बर्ता है अलते मीरी एम सैंड मिक्स मारतारे अलते मीरी मारतारे चरंडी निर्मिसिद 15 दिनदल्ले सिमेंट कित्ती बर्ता है 50 लक्ष एल्ल होयतु नीरु पालाग होगता है 50 लक्ष एस्टिमेट प्रकार कामगारी नडेसिद आरोप इले केळिबंदिदे नोडि ई 50 लक्ष एनिल्लि बळके माडिद्दारे 50 लक्ष बळके माडिद्रू कूड कळपेयिंद कूडिदे कामगारी इदर जोतेगे एस्टिमेट प्रकार कामगारी नडेसिल्ल अन्नुवंत आरोप गुत्तिगेदारर विरुद्ध स्थळीयरु हिडी शाप हाकिद्दारे नोडि 15 दिन आयतु माडि सिमेंट एल्ल कित्कोंडु बर्ता इदे अळते मीरी एम सैंड मिक्स माड्तारे कामगारी कुरितंते प्रश्ने माडिद्रे बेदरिके हाक्तारे गुत्तिगेदाररु अल्लिरुव ग्रामस्थरु गणेश एंब युवकनिगे बेदरिके हाकिद्दारे ಸಹಜವಾಗಿ ಕೇಳ್ತಾರೆ ಅಂದ್ರೆ ಕಾಮಗಾರಿ ಈ ಚರಂಡಿ ಕಾಮಗಾರಿ ಅಂತಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಇದು ಕನೆಕ್ಷನ್ ಇದ್ದೇ ಇರುತ್ತೆ ಈ ವೇಳೆಯಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಕುರಿತು ಪ್ರಶ್ನೆಯನ್ನ ಮಾಡಿದ್ರೆ ಬೆದರಿಕೆ ಹಾಕ್ತಾರೆ ಗುತ್ತಿಗೆದಾರ ಗ್ರಾಮಗಳ ಅಭಿವೃದ್ಧಿ ಸರ್ಕಾರದ ಅನುದಾನ ನೀರು ಪಾಲಾಗ್ತಿದೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಇಂತಹ ಕಾಮಗಾರಿಗಳಿಗೆ ಆದ್ರೆ व्यर्थ आगता है लक्ष लक्ष हण ऐन खर्च मार्तारल व्यर्थ आगे ग्राम अभिवृद्धि भूमि पूजे नेरवे शासक निरंजन कुमार गुत्तिगेदारर निर्लक्ष्य के सार्वजनिक हण दुंदाता है आरोप इोड़ अली कित्कोंड बरोदु कूड़ा दृश्य दी गमनस्तिदिरि 15 दिवस आयतु केवल 15 दिन आयतु कामगारी कित्कोंड बर्ता है चॉकलेट ना हेगे कट मार्तीवल अदे रीतिया आ सिमेंट कूड़ा इली कट आगता है दृश्य दी नोड़ी 15 दिस दिनदल इंत कलपे कामगारी मत दुड्डू होंचिस बेकु 50 लक्ष दिंदा कामगारी मार्तिदारे इदू नीरु पालु आगिदे अर्ध मत मरु चरंडी निर्मिस बेकु होसदागी माड़ बेकु ಈ ಕುರಿತು ಮಾತನಾಡಲಿಕ್ಕೆ ಅಲ್ಲಿರುವಂತ ಗ್ರಾಮಸ್ಥರು ಶಿವನಾಗು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವನಾಗು ಅವರೇ ನಮಸ್ತೆ ನಮಸ್ತೆ ಮೇಡಂ ಅಲ್ಲ ಈ ಕಾಮಗಾರಿ ಹಿಂಗೇ ಕಳಪೆಯಿಂದ ಕೂಡಿದೆಲ್ಲ ಚರಂಡಿ ಈಗ 15 ದಿನ ಆಯ್ತು ಇದನ್ನ ಮಾಡಿ ಆದರೂ ಎಲ್ಲ ಕಡೆಗೆ ಒಡ್ಕೊಂಡು ಬರ್ತಾ ಇದೆ ಒಂದೊಂದೊಂದೊಂದು ಕಡೆಗೂ ಈ ವಿಷಯವಾಗಿ ನೀವು ಮಾತಾಡಿದ್ರೆ ಏನು ಹೇಳ್ತಾರೆ ಗುತ್ತಿಗೆದಾರರು
ಮೇಡಂ ಗುತ್ತಿಗೆದಾರರು ಅವರು ಇಲ್ಲಿ ಬಂದಿಲ್ಲ ಅವರು ಬೇರೆ ಕಾರಣ ಹೇಳ್ಬಿಟ್ಟು ಹೊರಗಡೆ ಹೋಗಿ ಮಾಡಿದ್ದಾರೆ ಎಷ್ಟು ದಿನ ಆಯ್ತು ಈ ಕಾಮಗಾರಿ ಕಟ್ಟಿ ಮೇಡಂ ಕಾಮಗಾರಿ ಸ್ಟಾರ್ಟ್ ಆಗಿವೆ ಅಂತ 15 ದಿನ ಆಗಿದೆ ಏನ್ ಹೇಳ್ತಾರೆ ಹಿಂಗೆಲ್ಲ ಈ ಕಳಪೆಯಿಂದ ಕೂಡಿದೆ ಅಲ್ಲ ಕಾಮಗಾರಿ ಇದರ ಬಗ್ಗೆ ಮಾತಾಡಿದ್ರೆ ಏನ್ ಹೇಳ್ತಾರೆ ಅವರು ಮೇಡಂ ಕಾಮಗಾರಿ ಅವರು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿದೀವಿ ಅವರು ಬಂದು ಏನು ಹೇಳ್ತಾ ಇಲ್ಲ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಿದ್ದಾರಾ ಅಥವಾ ನಿಮಗೆ ಹಾಕಿದ್ದಾರಾ ಯಾರಿಗಾದರೂ ಹಾಕಿದ್ದಾರಾ ಅಲ್ಲಿ ಹೌದು ಮೇಡಂ ಕಾರ್ಮಿಕ ಸಮಸ್ಯೆ ರಕ್ಷಣಾ ವೇದಿಕೆ ಅಂತ ನಾವು ಇದು ಹೇಳ್ತಾ ಇದೀವಿ ಏನಂತ ಬೆದರಿಕೆ ಹಾಕೋದು ಹಲೋ ಏನಂತ ಬೆದರಿಕೆ ಹಾಕ್ತಾರೆ ಕೇಳಿದ್ರೆ ಮೇಡಂ ಮುಖ್ಯ ನಾವು ಕಳಪೆಯಾಗಿದೆ ಕಾಮಗಾರಿ ಸ್ವಲ್ಪ ಕ್ಲೀನ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು ಬೇರೆಯವರಿಗೆ ಎತ್ತಿಕಟ್ಟಿ ಹೇಳ್ಬಿಟ್ಟು ಅವರು ಇದೇ ಮಾಡಿಸ್ತೀವಿ ನಾವು ಏನೇ ರೀತಿ ಯಾವುದು ತೊಂದರೆ ಅದು ನಮಗೆ ಇದಾಗಲಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕ ಎಸ್ ಎಸ್ ಓಕೆ ಶಿವನಾಗೋರೆ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಗ್ರಾಮಸ್ಥರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಇಂತ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಲ್ಲ ಇದರ ಬಗ್ಗೆ ಏನಾದರೂ ಕೇಳಿದ್ರೆ ಬೆದರಿಕೆ ಹಾಕ್ತಾರಂತೆ ಬೆದರಿಕೆ ಹಾಕುವಂತ ಲೆವೆಲ್ ಗೆಳೆದು ಬಿಟ್ಟಿದ್ದಾರೆ ಈಗಿನ ಗುತ್ತಿಗೆದಾರರು ಏನಾದರೂ ಹೆಚ್ಚು ಕಮ್ಮಿ ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಎರಡು ಪ್ರಶ್ನೆ ಕೇಳಿದ್ರೆ ಮುಗಿತ್ ಅಷ್ಟೇ ಕತೆ ಬೆದರಿಕೆ ಶುರು ಅಲ್ಲಿಗೇನೆ ಅಂದ್ರೆ ಸಾರ್ವಜನಿಕರು ಹೇಳ್ತಾ ಇರೋದು ಸರ್ಕಾರದ ಹಣ ಇಲ್ಲಿ ಪೋಲಾಗ್ತಾ ಇದೆ ಗುತ್ತಿಗೆದಾರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಣ ಕೂಡ ಇಲ್ಲಿ ದುಂದು ವೆಚ್ಚ ಆಗ್ತಾ ಇದೆ ಅನ್ನುವಂತ ಮಾತು ಯಾಕಂದ್ರೆ 50 ಲಕ್ಷ ಅಂದ್ರೆ ಸುಮ್ಮನೆನಾ 50 ಲಕ್ಷದಲ್ಲಿ ಎಂತ ಕಾಮಗಾರಿಗಳು ಮಾಡಬಹುದು ಚರಂಡಿ ಕಾಮಗಾರಿ ಮಾಡ್ತಾ ಇದ್ದಾರೆ 15 ದಿನ ಆದರೂ ಕೂಡ ಸಿಮೆಂಟ್ ಕಿತ್ತುಕೊಂಡು ಬರ್ತಾ ಇದೆ ಆಮೇಲೆ ಇದರ ಜೊತೆಗೆ ಎಂ ಸ್ಯಾಂಡ್ ಕೂಡ ಅತಿಯಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಳತೆಯನ್ನ ಮೀರಿ ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ಅದು ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಮತ್ತೆ ಏನಾದರೂ ಇಲ್ಲಿ ಈಗ ಬೇಸಿಗೆ ಕೂಡ ಬರುತ್ತೆ ಈ ಬೇಸಿಗೆ ಸಂದರ್ಭದಲ್ಲಿ ಚರಂಡಿಗಳು ಕೂಡ ಬಿರುಕು ಬಿಟ್ಟು ಒಡಿತಿರ್ತವೆ ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಈ ಕಳಪೆ ಕಾಮಗಾರಿಯಿಂದ ಕೂಡಿದೆ 50 ಲಕ್ಷ ಖರ್ಚಾದರೂ ಕೂಡ ನೀರು ಪಾಲಾಗ್ತಾ ಇದೆ ಅನ್ನುವಂತ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಇನ್ನು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸ್ಮಿತಾ ಈ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು ಗ್ರಾಮ ಪಂಚಾಯಿತಿ ಒಂದಲ್ಲ ಒಂದು ಏನು ಸಮಸ್ಯೆಗಳಿಂದ ಸುದ್ದಿ ಬರ್ತಾನೆ ಇದೆ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಈ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದಷ್ಟೇ ಕ್ಷೇತ್ರದ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ಅವರು 50 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ ಅದರ ಮೊದಲ ಹಂತವಾಗಿ ಈ ಚರಂಡಿ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ಮಿತಾ ಈ ಚರಂಡಿ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿನ ಸ್ಥಳೀಯ ಯುವಕರು ಇದು ಕಾಮಗಾರಿ ಗುಣಮಟ್ಟದಿಂದ ಕೂಡಿಲ್ಲ ಇದು ಎಸ್ಟಿಮೇಟ್ ಪ್ರಕಾರವಾಗಿ ನೀವು ಕೆಲಸವನ್ನ ಪ್ರಾರಂಭ ಮಾಡಿ ಅಂತ ಒಂದು ಮಾತುಗಳನ್ನ ಕೇಳಿದಾಗ ಈ ಕಾಮಗಾರಿ ಸರಿ ಇದೆ ಅಂತೇಳಿ ಅವ್ರ ಮೇಲೇನೆ ಧಮಕಿ ಹಾಕಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಷ್ಟಾ ಎಷ್ಟು ದಿನ ಆಯ್ತು ಈ ಕಾಮಗಾರಿ ಇಲ್ಲಿ ಮಾಡ್ತಾ ಇದ್ದು ಮತ್ತೆ ಕಾಮಗಾರಿ ಶುರುವಾಗಿ 15 ದಿನಗಳು ಕಳೆದಿದೆ 15 ದಿನ ಕಳೆದು ಅದು ಇನ್ನೂ ನೋಡಿ ಸೆಟ್ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಕಿತ್ತು ಬರ್ತಾ ಇದೆ ಅದು ಮುಂಭಾಗದಲ್ಲಿ ನಾವು ಅಲ್ಲಿ ಒಂದು ಡಕ್ಕನ ನಿರ್ಮಾಣ ಮಾಡ್ಲಿಕ್ಕೆ ಅದನ್ನ ಸುಮ್ಮನೆ ನಾವು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ವಿ ಹಾಗಾಗಿ ಅದು ಕಿತ್ತು ಬರ್ತಾ ಇದೆ ನಾವು ಡಕ್ಕ ನಿರ್ಮಾಣ ಮಾಡ್ಬೇಕಾದ್ರೆ ಅದು ಹೊಸದಾಗಿ ನಾವು ಕಟ್ಕೋತೀವಿ ಅಂತ ಗುತ್ತಿಗೆದಾರರು ಹೇಳ್ತಾ ಇದಾರಂತೆ ಆದ್ರೆ ಅಲ್ಲಿ ಪ್ರಶ್ನೆ ಮಾಡಿದ ಯುವಕರನ್ನ ಅವರು ಇನ್ನು ಯಾರು ಅಲ್ಲಿ ಕೆಲಸವನ್ನ ಶುರು ಮಾಡಿಸಿದ್ರು ಅವರು ಒಂಥರ ಬೆದರಿಕೆ ಆಗುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ ಅಲ್ಲ ಈಗ ನಿರಂಜನ್ ಕುಮಾರ್ ಅವರು ಬಂದು ಭೂಮಿ ಪೂಜೆಯನ್ನ ಎಲ್ಲ ಮಾಡಿದ್ರು ಆದ್ರೆ ಅವರಿಗೆ ಈ ವಿಷಯ ತಿಳಿದಿದೆಯಾ ಈಗ ಕ್ಷೇತ್ರದಾದ್ಯಂತ ಈಗ ಸಿ ಎಸ್ ನಿರಂಜನ್ ಕುಮಾರ್ ಅವರು ಹಲವು ಈಗ ಏನು ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ವೇಗವನ್ನು ನೀಡಿದ್ದಾರೆ ಸ್ಮಿತಾ ಯಾಕಂದ್ರೆ ಈಗ ಮುಂಡ್ಲುಪೇಟೆ ತಾಲೂಕಿನ ಹಲವೆಡೆ ಬಹುತೇಕ ಗ್ರಾಮಗಳಲ್ಲಿ ಈಗ ಹಲವು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಕೂತನೂರಲ್ಲಿ ನಡೆದಿರುವಂತ ಘಟನೆಯನ್ನ ಅಲ್ಲಿನ ಸ್ಥಳೀಯ ಯುವಕರು ಅಲ್ಲಿ ಶಾಸಕರ ಗಮನಕ್ಕೆ ನಾವು ತರ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಾಗ ಅಲ್ಲಿ ಕೆಲಸ ಯಾರು ಮಾಡಿಸ್ತಾ ಇದ್ರು ಅವರು ಈಗ ನಾವು ಇದೇ ವಿಚಾರವಾಗಿ ಇಂಜಿನಿಯರ್ ಮಹದೇವ್ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವರು ನಾವು ಕೋಟ್ಯಾಂತರ ರೂಪಾಯಿ ಕೆಲಸವನ್ನ ಮಾಡಿಸೋರು ನಾವು ಮಾಡೋ ಕೆಲಸ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ ಅಲ್ಲಿ ಏನು ಅವ್ರು ಹೇಳಿಕೆ ಕೊಡ್ತಾರೋ ಕೊಟ್ಕೊಳ್ಳಿ ಅನ್ನೋ ಒಂದು ಉಡಾಪೆ ಉತ್ತರವನ್ನ ಹೇಳ್ತಾ ಇದ್ದಾರೆ ಅಶ್ಮಿತಾ ಎಸ್ ಶಿವಕುಮಾರ್ ಈ ಸ್ಟೋರಿ ಕೂಡ ನೀವು ಫಾಲೋ ಅಪ್ ಮಾಡಿ ಮತ್ತೆ ಇದನ್ನ ನಾವು ಸ್ಟೋರಿಯನ್ನ ತಗೊಳ್ಳೋಣ ಅಂದ್ರೆ ಇಂಪ್ಯಾಕ್ಟ್ ಮಾಡೋಣ ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಇಲ್ಲಿ ಶಾಸಕರ ಗಮನಕ್ಕೆ ತಂದಿದ್ವಿ ಇಲ್ಲಿ ಈಗಾಗಲೇ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಈಗ ಆಗ್ತಾ ಇದ್ದಾವೆ ಆದರೆ ಅಧಿಕಾರಿಗಳು ಮಾತ್ರ ಸ್ವಲ್ಪ ಸುಮ್ಮನಿದ್ದಾರೆ ಏನಾದರೂ ಇಂಜಿನಿಯರ್ ಅವ್ರಿಗೆ ಏನಾದರೂ ನಾವು ಪ್ರಶ್ನೆ ಮಾಡಿದರೆ ನಾವು ಕೋಟ್ಯಾಂತರ ರೂಪಾಯಿಗೆ ಎಲ್ಲ ಬಿಲ್ಡಿಂಗ್ಗಳನ್ನು ಕಟ್ಟಿಕೊಡ್ತೀವಿ ನಮ್ಮ ಕಾಮಗಾರಿ ಸರಿಯಾಗೇ ಇರುತ್ತೆ ಅನ್ನೋಂಥದ್ದು ಉಡಾಫೆ ಉತ್ತರವನ್ನು ಕೊಡ್ತಾರಂತೆ ಯಾಕಂದರೆ ಇವರು ಉತ್ತರ ಕೊಟ್ಟರೆ ಈಗ ನಾವು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಒಂದೊಂದು ಸಿಮೆಂಟ್ಗಳು ಕೂಡ ಹಿಂಗೆ ಕಿತ್ಕೊಂಡು ಬರ್ತಾ ಇದೆ ಈ ದೃಶ್ಯವನ್ನು ನೋಡಿ ಆದ್ರೂ
ಅವ್ರು ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಬೇಕು. ಅಂತಹ ಉಡಾಫೆ ಉತ್ತರಗಳನ್ನ ಕೊಡೋದು ಬೇಡ, ಯಾಕಂದ್ರೆ ನೇರವಾಗಿ ಸಾಕ್ಷಿ ಸಮೇತನೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸ್ತಾ ಇದೆ. ಆದ್ರೆ ಅಧಿಕಾರಿಗಳು ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಬೇಕು. ಆದ್ರೆ ಉಡಾಫೆ ಉತ್ತರ ಕೊಡೋದ್ರಿಂದ ಅದಕ್ಕೆ ಉಪಯೋಗ ಇಲ್ಲ, ಯಾಕಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಗ್ತಿದೆ, ಎಂ ಸ್ಯಾಂಡ್ ಎಷ್ಟ್ ಮಿಕ್ಸ್ ಮಾಡ್ತಾರೆ, ಅಳತೆ ಮೀರಿ ಎಷ್ಟ್ ಹಾಕ್ತಾ ಇದ್ದಾರೆ, ಅಂದ್ರೆ ಬರೀ 15 ದಿನ ಆಯ್ತು ಅಂತ ಅಂದ್ರೆ ಕಿತ್ಕೊಂಡು ಬರ್ತಾ ಇದೆ. ಈ ಚಾಕ್ಲೇಟ್ ಕಟ್ ಮಾಡ್ತೀವಲ್ಲ ಆ ರೀತಿಯಾಗಿ ಸಿಮೆಂಟ್ ಕೂಡ ಅಲ್ಲಿ ಕಟ್ ಆಗ್ತಾ ಇದೆ, ದೃಶ್ಯದಲ್ಲಿ ನೋಡ್ತಿದ್ದೀರಿ. ಇದರಿಂದ ಸರ್ಕಾರದ ಹಣ ಪೋಲ್ ಆಗಬಾರ್ದು, ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ಬೇಕು. ಆದ್ರೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹೆಚ್ಚಿಗೆ ಏನಾದರೂ ಕೇಳಿದ್ರೆ ಗುತ್ತಿಗೆದಾರ ಬೆದರಿಕೆ ಹಾಕ್ತಾರೆ.